ಹಲೋ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ದೇವ್ರ ದೀಸ್ ಮಕ್ತ, ನಮಸ್ಕಾರ ಮಾದರಿ ಎಲ್ಲ, ನಮಸ್ಕಾರ ಎಲ್ಲರಿಗೂ. ಯಾರು ನನ್ನ ಚಾನಲ್ ಕೆನಡೋ ಕೆನಡಾ ನೋಡ್ತಾ ಇದ್ದೀನಿ, ನಿಮಗೆಲ್ಲರಿಗೆ ಸಂತೋಷನಾದ ನಮಸ್ಕಾರ. ತುಂಬ ದಿವಸ ಆಯಿತು ನಾನು ಯೂಟ್ಯೂಬ್ ವೀಡಿಯೋ ಮಾಡಲೇ ಇಲ್ಲ ಕೆನಡಾ ಕೆನಡಕ್ಕೆ. ಒಂದು ಕಂಟೆಂಟ್ ಕೂಡ ಬೇಕಿತ್ತಲ್ಲ ನಿಮಗೆ ತೋರಿಸ್ಲಿಕ್ಕೆ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಬಂದಿದ್ದೇವೆ, ಅದಕ್ಕಾಗಿ ಎನಿಸಿದೆ ನಾನೊಂದು ವೀಡಿಯೋ ಮಾಡಿ ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೇನೆ, ನೀವೆಲ್ಲ ನೋಡಿ ಅಂತ. ಸೊ ಇವತ್ತು ಬಂದಿದ್ದೇವೆ ನಾವು ಒಂದು ಒಳ್ಳೆಯ ಜಾಗಕ್ಕೆ, ಅಂದರೆ ನಿಮಗೆಲ್ಲ ಡೆಫಿನೆಟ್ಲಿ ಈ ವಿಡಿಯೋ ಲೈಕ್ ಆಗುತ್ತೆ ಅಂತ ನನಗೆ ಶ್ಯೂರ್ ಉಂಟು. ಇದು ಏನಂದರೆ ಇಲ್ಲಿ ನೋಡಿ, ಕರೆಕ್ಟ್ ಇದೆ, ಕೆನಡಾದಲ್ಲಿ ತುಂಬ ಬೇರೀಸ್ ಆಗುತ್ತೆ ಮತ್ತು ಫ್ರೂಟ್ಸ್ ಎಲ್ಲ ಆಗುತ್ತೆ. ಸೊ ಜನ ಎಲ್ಲ ಬರ್ತಾರೆ ಫಾರ್ಮಿಗೆ, ಬರ್ತಾರೆ ಅವರಿಗೆ ಬೇಕಾದ ಫ್ರೂಟ್ಸನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಇದೊಂದು ವೆರಿ ಎಕ್ಸೈಟಿಂಗ್ ವಿಷಯ, ಯಾಕಂದರೆ ಕೆನಡಾದಲ್ಲಿ ನಮಗೆ ಸಮ್ಮರಲ್ಲಿ ತುಂಬ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆಗುತ್ತೆ ಈಗೆಲ್ಲ. ಸೊ ನೀವು ಹಿಂದ್ಗಡೆ ನೋಡ್ಬೋದು ಫುಲ್ ಆಗಿದೆ, ಇವತ್ತು ಫಸ್ಟ್ ಡೇ ಸ್ಟ್ರಾಬೆರಿ ಪಿಕ್ಕಿಂಗ್. ಸೊ ಇದು ಒಂದು 4 ವಾರ ಇರ್ತದೆ ಸ್ಟ್ರಾಬೆರಿ ಪಿಕ್ಕಿಂಗ್. ಸೊ ಅದಕ್ಕಾಗಿ ಜನ ಎಲ್ಲ ರಶ್ ಆಗಿ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಿಂದ್ಗಡೆ ನೋಡಿ ಗಾಡಿ ಎಲ್ಲ ಫುಲ್ ಇದೆ. ಸೊ ನೋಡುವ ಹೇಗಿದೆ ಅಂತ ನಾನು ಎಣಿಸಿದ್ದೆ. ನಿಮಗೂ ಕೂಡ ತೋರಿಸುವ, ನಾವು ಕೂಡ ಸ್ವಲ್ಪ ಸ್ಟ್ರಾಬೆರಿಯನ್ನು ತಿಂತೇವೆ ಮತ್ತು ನಿಮಗೂ ಕೂಡ ತೋರಿಸುವೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆನಡಾ ಟು ಕೆನಡಾ, ದಯಮಾಡಿ ಮಾಡಿ, ನಿಮ್ಮ ಹೆಲ್ಪ್ ಸಪೋರ್ಟ್ ಬೇಕು, ಮಾಡ್ತಾ ಇದ್ದೀರಿ ಇನ್ನೂ ಕೂಡ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನೋಡಿ, ಲೈಕ್ ಆದರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕಂತ ನಾನು ಹೇಳಲ್ಲ. ಸೊ ಲೆಟ್ಸ್ ಗೋ, ನೋಡುವ ಹೇಗಿದೆ ಅಂತ ಸ್ಟ್ರಾಬೆರಿ ಫಸ್ಟ್ ಸೀಸನ್ ಆಫ್ 2023. ಲೆಟ್ಸ್ ಗೋ. ಟ್ರ್ಯಾಕ್ಟರ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಒಳಗೆ ಹೋಗುವಾಗ ನಮಗೆ ವಾಕಿಂಗ್ ಮಾಡಲಿಕ್ಕಿಲ್ಲ, ಸಿಕ್ಕಾಪಟ್ಟೆ ವಾಕ್ ಮಾಡಬೇಕು, ಅದಕ್ಕಾಗಿ ಈ ಟ್ರ್ಯಾಕ್ಟರಲ್ಲಿ ಹೋಗಬೇಕು. ಅದೊಂದು ಬರೀ ಇಂಟ್ರೆಸ್ಟಿಂಗ್. ಎಸ್, ನಾವು ಒಳಗೆ ಬಂದಿದ್ದೇವೆ. ಈಗ ಟಿಕೆಟ್ ಎಲ್ಲ ತೆಗೆದಾಯಿತು, ನೀವು ನೋಡಿದ್ದೀರಲ್ಲ ಟಿಕೆಟಿಗೆ ಫೇರ್ ಎಲ್ಲ ಎಷ್ಟಿದೆ ಅಂತ ಅಲ್ಲಿ ಹಾಕಿದ್ದಾರೆ. ಈಗ ನಮಗೆ ಒಳಗೆ ಹೋಗಬೇಕಾದ್ರೆ ನಮಗೆ ಇದರಲ್ಲೇ ಹೋಗಬೇಕು, ನಾನು ಹೇಳಿದಾಗೆ ಟ್ರಕ್ಕಲ್ಲಿ ಹೋಗಬೇಕು, ಟ್ರ್ಯಾಕ್ಟ್ರಲ್ಲಿ ಹೋಗಬೇಕು, ಟ್ರಕ್ಕಲ್ಲಿಲ್ಲ. ಯಾಕಂದರೆ ಒಳಗೆ ವಾಕಿಂಗ್ ತುಂಬ ಇದೆ ಸ್ಟ್ರಾಬೆರಿ ಪಿಕ್ಕಿಂಗ್ ಮಾಡುವಾಗ. ಸೊ ಅದಕ್ಕಾಗಿ ನಾವು ಟ್ರ್ಯಾಕ್ಟ್ರಲ್ಲಿ ಹೋಗಬೇಕಾಗುತ್ತೆ. ಸೊ ತುಂಬ ಜನ ಟ್ರ್ಯಾಕ್ಟರಲ್ಲಿ ಹೋಗ್ತಾರೆ, ಅವರೊಟ್ಟಿಗೆ ನಾವು ಕೂಡ ಹೋಗಬೇಕು. ನೋಡುವ, ನೋಡ್ತಾ ಇರಿ, ಕೀಪ್ ವಾಚಿಂಗ್ ಕೆನಡಾ ಟು ಕೆನಡಾ. ಟ್ರ್ಯಾಕ್ಟರಲ್ಲಿ ಬೋರ್ಡ್ ಆಗಿ ಆಗಿದೆ, ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ, ಹಿಂದ್ಗಡೆ ಎಲ್ಲ ಇದ್ದಾರೆ. ಸೊ ಈಗ ಹೊರಡ್ತೇವೆ ಫಾರ್ಮಿಗೆ, ಹೇಗಿದೆ ಸ್ಟ್ರಾಬೆರಿ ಅಂತ ನೋಡುವ. ಕೀಪ್ ವಾಚಿಂಗ್. ಟ್ರ್ಯಾಕ್ಟರ್ ಹೋಗ್ತಾ ಉಂಟು, ಒಂದು 10-15 ನಿಮಿಷ ಆಯಿತು, ಸ್ಲೋ ಹೋಗ್ತದೆ ಮಾತ್ರ, ಜಂಪ್ ಗಿಂಪ್ ಆಗಿಕೊಂಡು ಹೋಗ್ತಾ ಉಂಟು. ನೋಡೋಕೆ ಸ್ವಲ್ಪ ಇರಬೇಕು, ನೋಡ್ತಾ ಇರಿ. ಎಸ್, ಸ್ಟ್ರಾಬೆರಿ ಫಾರ್ಮಿಗೆ ಬಂದಾಯಿತು. ಈಗ ನೀವು ನೋಡಿ, ಜಾಸ್ತಿಯಾಗಿ ಕೆಲವರಿಗೆ ಗೊತ್ತಿಲ್ಲ ಸ್ಟ್ರಾಬೆರಿ ಯಾವುದರಲ್ಲಿ, ಅಂದರೆ ಹೇಗೆ ಪ್ಲಾಂಟ್ ಎಷ್ಟು ದೊಡ್ಡದಿರುತ್ತೆ, ಮರದಲ್ಲಿರುತ್ತಾ ಗಿಡದಲ್ಲಿರುತ್ತಾ ಅಂತ ಕೆಲವರಿಗೆ ಗೊತ್ತಿಲ್ಲ. ಅದು ಹೇಗಿರುತ್ತೆ ಅಂತ ಪ್ಲಾಂಟ್ ಜಾಸ್ತಿ ಜನಕ್ಕೆ ಗೊತ್ತುಂಟು, ಆದರೆ ಕೆಲವರಿಗೆ ಇನ್ನೂ ಕನ್ಫ್ಯೂಷನ್ ಉಂಟು ಸ್ಟ್ರಾಬೆರಿ ಹೇಗೆ ಆಗ್ತದೆ,
ಎಷ್ಟು ದೊಡ್ಡ ಪ್ಲ್ಯಾಂಟ್ ಅಂತ ನೋಡಿ. ಪ್ಲ್ಯಾಂಟ್ಸ್ ವೆರಿ ಸ್ಮಾಲ್, ಸಣ್ಣದು ಪ್ಲ್ಯಾಂಟ್ ಅಂದರೆ ಕಷ್ಟ ಅಂದರೆ ಅದನ್ನು ತೆಗೆಯುವುದು, ಯಾಕಂದರೆ ಅದು ನಾವು ಕೂತ್ಕೊಂಡು ಅದನ್ನು ಒಂದೊಂದಾಗೇ ತೆಗಿಬೇಕು, ಅದೇ ದೊಡ್ಡ ಕಷ್ಟ. ಬಗ್ಗಿ ಕೂತ್ಕೊಂಡು ಎಲ್ಲ ತೆಗಿಬೇಕಾಗುತ್ತೆ, ಅದೇ ಒಂದು ದೊಡ್ಡ ಕಷ್ಟ ಸ್ಟ್ರಾಬೆರಿಯಲ್ಲಿ, ಸಣ್ಣ ಪ್ಲ್ಯಾಂಟ್ಸಲ್ಲಿ ಆಗುತ್ತೆ. ಮತ್ತು ಇದೊಂದು ಒಂದು 3-4 ವಾರ ಇರ್ತದೆ, ಸೊ 3-4 ವೀಕ್ಸ್. ಅದಕ್ಕಾಗಿ ಜನ ಫಸ್ಟ್ ವೀಕಲ್ಲೇ ಬಂದು ಎಲ್ಲ ಬಂದು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಏನಂದರೆ ಎಷ್ಟು ತಿನ್ಬೋದು, ಅದೊಂದು ಬಾರಿ ಇಂಟ್ರೆಸ್ಟ್. ನಾವೀಗ ಸ್ಟಾರ್ಟ್ ಮಾಡಬೇಕು ತಿನ್ನಲಿಕ್ಕೆ. ನಾನು ಇಲ್ಲಿ ಇದೆ ನೋಡಿ, ಸ್ವಲ್ಪ ನಿಮಗೆ ತೋರಿಸ್ತೇನೆ. ಸಿಕ್ಕಾಪಟ್ಟೆ ಇದೆ, ವೆರಿ ವೆರಿ ಕಲರ್ಫುಲ್, ರೆಡ್ ಆಗಿ. ನಿಮ್ಗೆ ಗೊತ್ತಿದೆಯಲ್ಲ ಸ್ಟ್ರಾಬೆರಿ ಹೇಗೆ ಕಲರ್, ಅದ್ರನ್ನು ನೋಡುವಾಗಲೇ ಒಂದು ಖುಷಿ ಆಗುತ್ತೆ, ತಿನ್ನುವ ಒಂದು ಮಜಾನೇ ಬೇರೆ. ನೋಡ್ತಾ ಇರಿ, ನಾನು ಒಂದು ಪಿಕ್ ಮಾಡ್ತೇನೆ ಒಂದು ಕೆಲವು. ಇಲ್ಲಿ ನೋಡಿ ಸ್ಟ್ರಾಬೆರಿ, ಅದರದ್ದು ಫ್ಲವರ್ಸ್ ನೋಡಿ ಎಷ್ಟು ಒಂದು ಸುಂದರ ಅಲ್ಲ, ವೈಟ್ ಆಗಿ ಫ್ಲವರ್ಸ್ ಎಷ್ಟು ಸುಂದರ ಇದೆ ನೋಡಿ, ಸ್ಟ್ರಾಬೆರಿ ಫ್ಲವರ್ಸ್. ಮತ್ತೆ ಹಾಗೆ ಸ್ಟ್ರಾಬೆರಿ ಕೆಳಗೆ ಇದೆ ಈಗ ನೋಡಿ. ಈಗ ಆ್ಯಕ್ಚುಲಿ ಇದು ಟೈಮ್ ಅಂದರೆ ಸ್ಟಾರ್ಟ್ ಆಯಿತು ಅಷ್ಟೇ, ಫಸ್ಟ್ ವೀಕ್ ಹೇಳಿದೆಲ್ಲ ನಾನು, ಅದಕ್ಕಾಗಿ ಜಾಸ್ತಿ ಕಾಣಲ್ಲ. ಬಟ್ ಇದು 2 ದಿವಸದಲ್ಲಿ ಎಲ್ಲ ಫುಲ್ ರೆಡಿ ಆಗಿ ಹೋಗಿದ್ದಿದೆಲ್ಲ. ನನ್ನ ಮಗಳು ಕೂಡ ಇಲ್ಲಿ ಬಂದಿದ್ದಾಳೆ ಸ್ಟ್ರಾಬೆರಿ ಪಿಕ್ ಮಾಡಲಿಕ್ಕೆ. ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಸ್ಟ್ರಾಬೆರಿ ಪಿಕ್ ಮಾಡೋದು ಅಂದರೆ. ಅವ್ರ ಹತ್ರ ಅವಳ ಬ್ಯಾಗ್ ಲಿಸ್ಟ್ ಇದೆ ನೋಡುವ, ಅವಳ ಹತ್ರ ಮಾತಾಡುವ. ಹಾಯ್ ರಿಯಾನ, ಹೌ ಆರ್ ಯು? ಗುಡ್. ವಾಟ್ ಆರ್ ಯು ಡೂಯಿಂಗ್? ಐ'ಮ್ ಟೇಕಿಂಗ್ ಸ್ಟ್ರಾಬೆರಿ. ವಾವ್, ವಾಟ್ ಎ ಬಿಗ್ ಸ್ಟ್ರಾಬೆರಿ. ಓ, ಇದು ನೋಡಿ ಎಷ್ಟು ದೊಡ್ಡ ಸ್ಟ್ರಾಬೆರಿ ಸಿಕ್ಕಿದೆ ನನ್ನ ಮಗಳಿಗೆ ರಿಯಾನಗೆ. ಸೊ ವಾಟ್ ಯು ಗೋನಾ ಡೂ ನೌ? ಐ ವಾಂಟ್ ಟು ಪಿಕ್ ಮೋರ್ ಬಟ್ ಇಫ್ ದಿ ಬಿಗ್ ಆಸ್ ಮಚ್ ಆಸ್ ದಿಸ್. ಓಕೇ, ಹೌ ಮನಿ ಯು ಹ್ಯಾವ್ ನೌ? ಓ, ಯು ಗಾಟ್ 4, ರೈಟ್? ಆರ್ ಯು ಎಕ್ಸೈಟೆಡ್? ಯೆಸ್. ಲೆಟ್ಸ್ ಡು ಇಟ್. ಇಲ್ಲಿ ಒಂದು ದೊಡ್ಡದಿದೆ, ಇಷ್ಟು ದೊಡ್ಡದಿದೆ ಸ್ಟ್ರಾಬೆರಿ ನೋಡಿ. ಇದೊಂದು ತಿಂದು ನೋಡ್ತೇನೆ, ಟೇಸ್ಟ್ ಮಾಡುವ. ಸ್ವಲ್ಪ ತೊಳಿಬೇಕು ಮಾತ್ರ, ತೊಳೆದಿದ್ರೆ ಆಗೋದಿಲ್ಲ. ಸ್ವಲ್ಪ ವಾಶ್ ಮಾಡಿ, ಹಾಂ ನೋಡಿ ತೊಳೆಯ, ವಾಶ್ ಮಾಡಿ. ನೀರು ಕೂಡ ಬರ್ತಾ ಇಲ್ಲ, ಏನು ಮಾಡೋದು. ಸ್ಟ್ರಾಬೆರಿ ನೋಡಿ ಹೇಗಿದೆ, ಒಂದು ತಿಂದು ನೋಡ್ತೇನೆ. ಏನು ಸ್ವೀಟ್ ಅಮ್ಮ, ಸಾಲಿಡ್. ಸ್ಟ್ರಾಬೆರಿನ ಎಂಜಾಯ್ ಮಾಡಿ, ಮಿಸ್ ಮಾಡಬೇಕು. ಒಂದು 4 ವಾರ ಇರ್ತದೆ ಅಷ್ಟೇ. ನೋಡಿ ಇನ್ನೊಂದು ನೋಡಿ, ಇಲ್ಲಿ ಎಂತ ಕಲರ್ ಮಾರ್ರಿ. ಒಂದು ಸ್ಟ್ರಾಬೆರಿ ಅಂದ್ರೆ ಶ, ಒಂದು ತಿಂದು ನೋಡ್ತೀನಿ. ಇದು ಕೂಡ ತಿಂದು ನೋಡುವ ಹೇಗಿದೆಯಂತ. ಏನು ಸ್ವೀಟ್, ಇನ್ನೊಂದು ತಿನ್ಬೋ, ಇನ್ನು 2 ತಿನ್ಬೇಕು. ಸ್ಟ್ರಾಬೆರಿ ಪಿಕ್ಕಿಂಗ್ ವಿಡಿಯೋ ನೋಡ್ತಾ ಇದ್ರಿ ನೋಡಿ, ಎಷ್ಟಾಗಿದೆ ಬಾಸ್ಕೆಟ್ ಫುಲ್ ಆಯ್ತು ನೋಡಿ. ಎಷ್ಟು ದೊಡ್ಡ ಒಂದು ಸೈಜ್ ನೋಡಿ ಸ್ಟ್ರಾಬೆರಿದು. ಚಾನ್ಸ್ ಇದ್ರೆ ನೀವು ಕೂಡ ಬನ್ನಿ. ಯಾರಿಗೆ ಸ್ಟ್ರಾಬೆರಿ ತಿನ್ಲಿಕ್ಕೆ ಆಸೆ ಉಂಟು, ಯಾರಿಗೆ ತುಂಬ ಜನರಿಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ, ನಾವು ಎಂಜಾಯ್ ಮಾಡ್ತೇವೆ. ವಿಡಿಯೋ ನೀವು ಎಂಜಾಯ್ ಮಾಡಿ, ಎಂಡ್ವರೆಗೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಸ್, ನೀವು ನೋಡ್ತಾ ಇದ್ದೀರಿ ಇವತ್ತಿನ ವಿಡಿಯೋ ಸ್ಟ್ರಾಬೆರಿ ಪಿಕ್ಕಿಂಗ್. ಇಲ್ಲಿ ಒಂದು ಒಳಗೆ ಶಾಪ್ ಇದೆ ಅವ್ರದ್ದೇ, ಒಂದು ಫಾರ್ಮಿನ ಅವ್ರದ್ದು ಶಾಪ್. ಆ ಶಾಪಿನ ಒಳಗೆ ಏನೆಲ್ಲ ಇದೆ ನೋಡುವ, ನಿಮಗೆ ತೋರಿಸ್ತೇನೆ. ಒಳಗೆ ಹೋಗುವ ಶಾಪಿಗೆ.
ಮಟ್ಟಿಗೆ ಇಲ್ಲಿ ರಿಚಾರ್ಡ್ ಕೋಡ ಊರಿಂದ ಬಂದಿದ್ದಾರೆ, ಅವ್ರ ಹತ್ರ ಕೇಳುವ ಅವರ ಎಕ್ಸ್ಪೀರಿಯನ್ಸ್ ಹೇಗಾಯಿತು ಸ್ಟ್ರಾಬೆರಿ ಊರಿನಲ್ಲಿ ಹೇಗೆ ಇಲ್ಲಿ ಹೇಗೆ ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಕೇಳುವ. ನೋಡ್ತೀರಾ ಇಲ್ಲಿ ನಾನು ಇದು ಫೋರ್ತ್ ವಿಸಿಟ್ ನಮ್ಮ ಕೆನಡಕ್ಕೆ. ಇದರ ಮೊದಲು ಎರಡು ಸಲ ನಾನು ಆ್ಯಪಲ್ ಪಿಕ್ಕಿಂಗಿಗೆ ಹೋಗಿದ್ದೆ. ಅಲ್ಲಿ ಕೂಡ ಅಲ್ಲಿ ಆ್ಯಪಲ್ ಕೂಡ ತುಂಬ ವಿಶೇಷ ಆಗಿತ್ತು ಊರಿನ ಆ್ಯಪಲ್ಗಿಂತ. ಈ ಸಲ ಫಸ್ಟ್ ಟೈಮ್ ನನಗೆ ಈ ಅವಕಾಶ ಸಿಗುವುದು ಈ ಸ್ಟ್ರಾಬೆರಿ ಪಿಕ್ಕಿಂಗ್ಗೆ. ಅದು ಕೂಡ ತುಂಬ ಎಕ್ಸೈಟಿಂಗ್ ಔಟಿಂಗ್ ಆಯಿತು. ಇವತ್ತು ಇನ್ನು ಕೆಲವೇ ದಿವಸಗಳು ನಾವು ಊರಿಗೆ ಹೋಗ್ತೇವೆ, ಅದರ ಮೊದಲು ಇದೊಂದು ಇಲ್ಲಿಯ ಸ್ಟ್ರಾಬೆರಿಯ ಟೇಸ್ಟೇ ಒಂದು ಡಿಫ್ರೆಂಟ್. ಇನ್ನೂ ಕೂಡ ತಿನ್ನುವ ಅಂತ ಆಗ್ತದೆ. ನಾನು ಇಲ್ಲಿಗೆ ಯಾರಾದರೂ ಬರುವುದಾದರೆ ಈ ಟೈಮ್ನಲ್ಲಿ ಬಂದು ಪಿಕಪ್ ಮಾಡಿ ಅದರ ಸಂತೋಷವನ್ನು ಅನುಭವಿಸಿ. ಥ್ಯಾಂಕ್ ಯು. ನೀವು ನೋಡಿದರೆ ಇವತ್ತಿನ ವೀಡಿಯೋ ಸ್ಟ್ರಾಬೆರಿ ಬಿಕೆ, ನಿಮಗೆ ಡೆಫಿನೆಟ್ಲಿ ನಿಮಗೆ ಲೈಕ್ ಆಗಿದೆ ಅಂತ ಅನಿಸ್ತೇನೆ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂದರೆ ಯಾರು ಇಲ್ಲಿ ಕೆನಡಾದಲ್ಲಿ ಇದ್ದರೆ, ಕೆನಡಾ ಅಂದರೆ ಇದು ಒಂಟಾರಿಯೋದಲ್ಲಿದೆ, ಮಿಸಿಸಾಗದಲ್ಲಿ, ಮಿಲ್ಟನ್ ಇಲ್ಲಾದರೆ ಬ್ರಾಂಪ್ಟನ್ ಹತ್ತಿರ ಇದೆ ಈ ಆ್ಯಂಡ್ರೂಸ್ ಫಾರ್ಮ್. ಇಲ್ಲಿ ಬಂದು ಸ್ಟ್ರಾಬೆರಿನ ಎಂಜಾಯ್ ಮಾಡಿ. ಒಂದು 3-4 ವೀಕ್ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ನಿಮ್ಮ ಸಪೋರ್ಟ್ ಬೇಕು. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ನೋಡೋ ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ನಿಮಗೆ ತಗೊಂಡು ಬರ್ತೇನೆ. ಅಂಟಿಲ್ ವಿ ಮೀಟ್ ಅಗೇನ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬೈ ಫಾರ್ ನೌ. ಲೆಟ್ಸ್ ಗೋ.